ಎಲ್ಲ ನದಿಗಳು ಸೇರುವ ಜಾಗವನ್ನು ಪ್ರಯಾಗ ಅಂತ ಕರೆಯುವುದು ಈ ಅರ್ಥದಲ್ಲಿ ಜೊತೆ ಸೇರುವುದು ಅನ್ನುವ ಅರ್ಥಕ್ಕಾಗಿ ಹಾಗಾಗಿ ಯೋಗ ಯಜ್ಞ ತಥಾಪರೆ ನಮ್ಮನ್ನು ನಾವು ಚೆನ್ನಾಗಿ ಅರಿತು ನಮಗೆ ತಿಳಿದ ಸಂಗತಿಯನ್ನು ಮತ್ತಷ್ಟು ಚೆನ್ನಾಗಿ ನಾಲ್ಕು ಜನಕ್ಕೆ ತಿಳಿಸಿ ಅಧ್ಯಯನ ಮಾಡಿಸುವಂತಹ ಪ್ರ ಪ್ರವೃತ್ತಿಯಲ್ಲಿ ವೃತ್ತಿ ಧರ್ಮವನ್ನು ಶಿಕ್ಷಣಕ್ಕಾಗಿ ಚೆನ್ನಾಗಿ ಜೋಡಿಸಿಕೊಂಡರೆ ಶಿಕ್ಷಣವನ್ನು ಮುಂದೆ ಕೊಡುವುದು ಅನ್ನುವುದು ಒಂದು ದೊಡ್ಡ ಯಜ್ಞ ಹಾಗಾಗಿ ನಮಗೆ ಸ್ವಾಧ್ಯಾಯ ಜ್ಞಾನಯಜ್ಞ ಜ್ಞಾನಯಜ್ಞ ಅಂದಾಗ ತಿಳಿದದ್ದನ್ನು ತಿಳಿಯಬೇಕಾದವನಿಗೆ ತಿಳಿಸಿಕೊಡುವುದು ಅಂತ ಅರ್ಥ